ಆತ್ಮ ನಮಸ್ತೆ. ನಾನು ಸುಪ್ರೀತಾ ಸುನೀಲ್ ಕುಮಾರ್, ಕೊಲ್ಲದಿಂದ ಬಂದಿದ್ದೇನೆ ಮ್ಯಾಂಗ್ಳೂರ್. ನಾವು ಡಿಸೆಂಬರ್ 16ನೇ ತಾರೀಕಿಗೆ ಹಿಮಾಲಯ ಟ್ರಿಪ್ಪಿಗೆ ಹೊರಟೆವು. ಹಿಮಾಲಯ ಟ್ರಿಪ್ಪಿಗೆ ಹೊರಡಬೇಕಾದ್ರೆ ಮನಸ್ಸಲ್ಲಿ ತುಂಬ ಭಯ ಇತ್ತು. ಮನೆ ನಮ್ಮ ಜವಾಬ್ದಾರಿಯನ್ನೆಲ್ಲ ಮಕ್ಕಳ ಮೇಲೆ ಹೇಳ್ಕೊಂಡು ಬರಬೇಕು, ಅದೆಲ್ಲ ಭಯ ಇತ್ತು. ಆದರೆ ರೋಹನ್ ಮಾಸ್ಟರ್ ನಿರ್ದೇಶನಕ್ಕೆ ಅದರಲ್ಲಿ ನಮಗೆ ತುಂಬ ಕಲಿಯುವಂಥ ವಿಷಯಗಳು ಇದೆ ಅಂತ ಹೇಳಿಕೊಂಡು ಅದೆಲ್ಲ ಬದಿಗಿಟ್ಟು ಬಂದಿದ್ವಿ. ಹಿಮಾಲಯ ಟೂರ್ಗೆ ಹೋಗಬೇಕಾದ್ರೆ ನಾವು 11 ಜನ ಒಟ್ಟಿಗೆ ಒಂದೇ ಫ್ಯಾಮಿಲಿ ಅನ್ನೋ ಥರ ಎಲ್ಲರ ಜೊತೆ ಇದ್ವಿ. ತುಂಬ ಖುಷಿಯಾಯಿತು. ಎಲ್ಲರಿಂದ ಹಲವಾರು ವಿಷಯಗಳನ್ನು ನಾವು ಕಲ್ತ್ವಿ. ಒಂದು 15 ದಿನ ಅಂತ ಪ್ಲ್ಯಾನ್ ಮಾಡಿ ಬಂದಿದ್ವಿ, ಅದು 20 ದಿನ ತನಕ ಹೋಯಿತು. ಆ 20 ದಿನಗಳನ್ನು ನಾವು ಹೇಗೆ ಕಳೆದೇವು ಅಂದರೆ ಒಂದೊಂದು ನಿಮಿಷ ಕೂಡ ಹಲವಾರು ವಿಷಯಗಳನ್ನು ನಾವು ಕಲಿತೆವು. ನಾವು ರೋಹನ್ ಮಾಸ್ಟರ್ ಮತ್ತು ಶಮ್ಮಿ ಟೀಚರ್ ನಮಗೆ ಒಂದು ತಂದೆ ಮತ್ತು ತಾಯಿಯ ಸ್ಥಾನದಲ್ಲಿ ಇದ್ಕೊಂಡು ನಮ್ಮ ಇಷ್ಟು ಜನರನ್ನು ಕರ್ಕೊಂಡು ಹೋಗಿದ್ದರು. ಹಿಮಾಲಯ ಟೂರ್, ನಾವು ಹಿಮಾಲಯಕ್ಕೆ ಹೋದ ನಂತರ ಹಿಮಾಲಯದಲ್ಲಿ ಆ ಪರ್ವತಗಳ ನಡುವಲ್ಲಿ ನಿಂತಾಗ ನಾವು ನಮ್ಮ ಎಲ್ಲ ಏನು ಹೇಳ್ತಾರೆ ಎಲ್ಲ ಯಾವುದು ಮನಸ್ಸಲ್ಲಿ ಏನೇನು ಉಂಟು ಎಲ್ಲ ಭಾವನೆಗಳನ್ನು ಇಷ್ಟು ಒಂದು ಸುಂದರವಾದ ಪರ್ವತಗಳ ನಡುವಲ್ಲಿ ನಿಂತಿದ್ದೆವು. ಈ ಪರ್ವತಗಳನ್ನು ನೋಡುವಾಗ ನಮಗೆ ಸ್ವರ್ಗ ಅನ್ನಿಸ್ತಾ ಇತ್ತು. ನಾವು ಮೊದಲಿಂದನೂ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಿಮಾಲಯಕ್ಕೆ ಯಾರು ಹೋಗ್ತಾರೆ ಅವರು ಹಿಂದೆ ತಿರುಗಿ ಬರೋದಿಲ್ಲ ಅಂತ. ಹಾಗೆ ಒಂದು ನೆಗೆಟಿವ್ ಥಾಟ್ಸ್ ಇತ್ತು. ಅಲ್ಲಿ ಹೋದ್ಮೇಲೆ ಅನಿಸಿತ್ತು ನಿಜವಾಗಲೂ ಅಷ್ಟು ಸುಂದರವಾದ ಪರ್ವತಗಳನ್ನು ನೋಡಿದ ನಂತರ ಯಾರಿಗೆ ಅಲ್ಲಿಂದ ಹಿಂದೆ ಬರಲಿಕ್ಕೆ ಮನಸ್ಸು ಬರ್ಬೋದು ಅನ್ನೋ ಒಂದು ಪಾಸಿಟಿವ್ ಥಾಟ್ ಕೂಡ ಬಂತು. ಆಮೇಲೆ ನಾವು ಭವಿಷ್ಯ ಬದ್ರಿ ಅಂತ ಹೋಗಿದ್ವಿ. ಅಲ್ಲಿ ರೋಹನ್ ಮಾಸ್ಟರ್ ಒಂದು ಮೇಲೆ ಪರ್ವತದ ಮೇಲೆಗಡೆ ಹೋಗಿ ನಮಗೆಲ್ಲ ಮೆಡಿಟೇಷನ್ ಮಾಡಿಸಿದ್ರು. ನನಗೆ ಅಲ್ಲಿ ಅಂದರೆ ಒಂದು ಸುಂದರ ಅನುಭವ ಆಗಿತ್ತು ಆ ಮೆಡಿಟೇಷನಲ್ಲಿ. ನಾನು ಆ ಮೆಡಿಟೇಷನ್ ಮಾಡಿದ ಆ ನಿಮಿಷ ನಾನು ಕೂಡ ಆ ಪರ್ವತದಲ್ಲೇ ಹೋಗಿ ಆ ಪರ್ವತದ ಹತ್ರ ಏನೆಲ್ಲ ಮಾತಾಡ್ಬೋದು ಅಷ್ಟು ಆತ್ಮೀಯತೆ ಆ ಪರ್ವತಗಳ ಹತ್ರ ಇದ್ದ ಹಾಗೆ ನನಗೇನೋ ಸಂಬಂಧ ಹತ್ತಿರ ಸಂಬಂಧದಲ್ಲಿ ನಾನೇನೋ ನನ್ನ ಭಾವನೆಯನ್ನು ಆ ಪರ್ವತದ ಹತ್ರ ಹೇಳಿದೆ ಹಾಗೆಯೋ ಪರ್ವತ ನನ್ನ ಹತ್ರ ಏನೋ ಹೇಳ್ತಾ ಇದೆಯೋ ಹಾಗಿರುವ ಅನುಭವ ಆಯಿತು. ಆನಂತರ ನಾವು 14ನೇ ತಾರೀಕಿಗೆ ಹೋಗಬೇಕಾದ್ರೆ ಯಾವ ಭಯ ಇತ್ತೋ ಅದೆಲ್ಲ ಅಂದರೆ ನಾನು ನಮ್ಮ ಮನೆಯದೆಲ್ಲ ಜವಾಬ್ದಾರಿ ನನ್ನ ಮಕ್ಕಳಿಗೆ ಕೊಟ್ಟು ಬಂದಿದ್ದೆ. ಆ ಮಕ್ಕಳು ಕೂಡ ಅವರ ಜವಾಬ್ದಾರಿಯನ್ನು ಇಷ್ಟು ಚಂದ ಮಾಡಿ ನಿಭಾಯಿಸ್ತಾರೆ ಅಂತ ತಿಳ್ಕೊಂಡಿರಲಿಲ್ಲ. ಅದೆಲ್ಲ ರೋಹನ್ ಮಾಸ್ಟರ್ ನಮಗೆ ಹೇಳಿದರು ಏನಾಗೋದಿಲ್ಲ ನೀವು ಬನ್ನಿ ಎಲ್ಲ ಅವ್ರು ಮಾಡ್ತಾರೆ ಅಂತ ಹೇಳಿದರು. ಸೊ ಮಕ್ಕಳು ಕೂಡ ಅಷ್ಟು ಚಂದ ಮಾಡಿ ನಿಭಾಯಿಸಿದ್ದಾರೆ. ಮತ್ತು ನಮ್ಮೊಟ್ಟಿಗೆ ಇದ್ದ 11 ಜನ ಯಾರ್ಯಾರಿದ್ದರು ಅವರು ಪ್ರತಿಯೊಬ್ಬರು ಕೂಡ ನಮಗೆ ಅವರಿಂದ ಕಲಿಯುವಂಥ ಹಲವಾರು ವಿಷಯಗಳಿತ್ತು. ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ನಮ್ಮ ಜೀವನ ಇನ್ನೂ ಚಂದ ಆಗ್ತದೆ ಅಂತ ತಿಳ್ಕೊಳ್ತೇವೆ. ಇದೆಲ್ಲದಕ್ಕೆ ಕಾರಣ ಆಗಿದ್ದ ರೋಹನ್ ಮಾಸ್ಟರ್ ಮತ್ತು ಶಮ್ಮಿ ಟೀಚರ್ಗೆ ಧನ್ಯವಾದ. ಆತ್ಮ ನಮಸ್ತೆ. ನನ್ನ ಹೆಸರು ಸುನಿಲ್ ಕುಮಾರ್ ಕೊಲ್ಯ, ಮಂಗಳೂರಿಂದ ಬಂದಿದ್ದೀನಿ. ನನ್ನ ಫ್ರೆಂಡು ರೋಹನ್ ಮತ್ತು ಇವರು ಶಮ್ಮಿ ಹೇಳಿದರು ಹಿಮಾಲಯನ್ ಟ್ರಿಪ್ ಹೋಗು ಅಂತೇಳಿ. ನಾನು ಓಕೆ ಅಂತ ಹೇಳಿದೆ. ಅವ್ರು ಹೇಳಿದ್ರು 15 ಡೇಸ್ ಹೋಗಿ ಬರ್ಬೋದು ಅಂತೇಳಿ. ನಾನು ಅದಕ್ಕೆ ಆಯ್ತು ಅಂತ ನೆನೆಸಿದೆ. ಫಸ್ಟಿಗೆ ಅವ್ರಿಗೆ ನಾನು ಒಪ್ಪಿಗೆ ಕೊಟ್ಟು ಬರ್ತೇನೆ ಅಂತೇಳಿ. ಮತ್ತೆ ನಾನು ಯೋಚನೆ ಮಾಡೋದು ನೆನೆಸಿದೆ, ಈ 15 ಡೇಸಲ್ಲಿ ನಮ್ಮಿಂದ ಸಾಧ್ಯ, ನಾವು ಹೋಗಿ ಬರಲಿಕ್ಕೆ ಅದು ರೋಡ್ ಬೈ ನನ್ನಿಂದ ಸಾಧ್ಯ ಇಲ್ಲಪ್ಪ, ನನಗೆ ಒಂದೇ ಸಲ ಬ್ಯಾಕ್ ಪೈನ್ ಅಂತ ಹೋಗೋದು ಭಾರಿ ಕಷ್ಟ ಅಂತ ನೆನೆಸಿದೆ. ಹೋಗೋ ಮೊದಲ ದಿವಸನೂ ನೆನೆಸಿದೆ ನನ್ನಿಂದ ಸಾಧ್ಯ. ಆದರೆ ನಮ್ಮ ಗ್ರೂಪಲ್ಲಿ ಒಟ್ಟು 11 ಜನ ಇದ್ದರು. ಈ 11 ಜನರಿಗೆ ಮೈನ್ ಆಗಿ ಗೈಡ್ ಆಗಿ ರೋಹನ್ ಅವರು, ಅವರ ಆ ಬದ್ರಿಯ ಪವರಿಂದ ನಾವು 16 ಅಂತ ಹೇಳಿದ ಟ್ರಿಪ್ಪನ್ನು ಅದು ಮುಂದಕ್ಕೆ ಹೋಗಿ 20 ದಿವಸಗಳ ಟ್ರಿಪ್ಪಲ್ಲಿ ಯಾವುದೇ ಕಾರಣದಲ್ಲಿ ಯಾವುದೇ ತೊಂದರೆ ಆಗದೆ ಯಾವುದೇ ಸಮಸ್ಯೆ ಇಲ್ಲದೆ ನಾವು ಹೋಗಿ ಬಂದು ಕೆಲವೊಂದು ನಾವು ತಿಳಿದುಕೊಂಡು ಬಂದು ಅದು ಕೆಲವೊಂದು ನಾವು ಕಲಿತುಕೊಂಡು ಬಂದ ಜೀವನ ಶೈಲಿ ಅಂದರೆ ಅಂತ, ಜೀವನದಲ್ಲಿ ಕುಟುಂಬ ವ್ಯವಸ್ಥೆಯನ್ನು ಯಾವ ರೀತಿ ನೆರವೇರಿಸಿಕೊಂಡು ಹೋಗಬೇಕು ಅಂತೇಳಿ ಈ ಪ್ರಯಾಣದಿಂದ ನಾನು ತಿಳಿದುಕೊಂಡೆ. ನಾನು ಮೊದಲು ನನಗೆ ಒಂದು ಕನಸಿತ್ತು ಈ ಹಿಮಾಲಯ ನೋಡಬೇಕು ಮತ್ತು ಬೇರೆ ಬೇರೆ ಪ್ರದೇಶಗಳನ್ನು ನೋಡೋದು. ಆದರೆ ಯಾವ ಇದು ನನಸಾಗ್ತದೆ, ನಾನು ನನ್ನ ಕನಸನ್ನು ನೆನೆಸಲಿಲ್ಲ. ಆದರೆ ರೋಹನ್ ಅವರ ಇದ್ದರಿಂದ ನಾನು ಇದನ್ನು ನನಸು ಮಾಡಿಸಿಕೊಂಡೆ. ಅವರ ಮುಖಾಂತರ ಅವರ ಮಾರ್ಗದರ್ಶನದಲ್ಲಿ ನಾನು
ಫಸ್ಟಿಗೆ ತಪೋವನಿಗೆ ಹೋದೆವು. ನಮ್ಮದು ಫಸ್ಟ್ ಪಾಯಿಂಟು ತಪೋವನಕ್ಕೆ ರೀಚ್ ಆಗಬೇಕಿತ್ತು. ಫೈವ್ ಡೇಸಲ್ಲಿ ನಾವು ತಪೋವನಿಗೆ ಮುಟ್ಟಿದ್ದೆವು. ಆನಂತರ ಜೋಶಿಮಠಕ್ಕೆ ಹೋದೆವು. ಅಲ್ಲಿ ಬದ್ರಿನಾಥನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಾರಣ ಬದ್ರಿ ಬಂದು ಅಲ್ಲಿ ಬಂದು ಸ್ಟೇ ಆದ ಕಾರಣ ನಾವು ಜೋಶಿಮಠಕ್ಕೆ ಹೋದೆವು. ಜೋಶಿಮ ಮಠದಿಂದ ನಾವು ಜೋಶಿಮಠಕ್ಕೆ ಹೋಗಿ ಅಲ್ಲಿ ಎಲ್ಲರೊಟ್ಟಿಗೆ ಸೇರಿ ಮೆಡಿಟೇಷನ್ ಮಾಡಿದೆವು. ಮೆಡಿಟೇಷನ್ನಲ್ಲಿ ನನಗೆ ಒಳ್ಳೆಯ ಆಲೋಚನೆಗಳು ಬಂತು, ಮತ್ತು ಜೀವನದಲ್ಲಿ ದೃಢ ನಿರ್ಧಾರಗಳು ಅಂತ ಹೇಳ್ಬೇಕಂತೇಳಿ ಯೋಚನೆ ಬಂತು. ಅಂತ ಆಗದೇನೆ ಆ ದೃಢ ನಿರ್ಧಾರ ಮುಖಾಂತರ ಇನ್ನು ಮುಂದಕ್ಕೆ ಒಳ್ಳೆ ರೀತಿ ಆಗಬೇಕು ನಾನು ಬರುವಾಗ ಅದನ್ನೇ ಯೋಚನೆ ಮಾಡ್ಕೊಂಡು ಬಂದದ್ದು. ಸುಮ್ಮನೆ ಪ್ರಯಾಣ ಮಾಡಿ ಸುಮ್ಮನೆ ಯಾತ್ರೆ ಮಾಡಿ ಬಂದು ಬೇಟೆಯನ್ನ ಕಲಿತುಕೊಳ್ಬೇಕು ಏನಾದರೂ ಅಂತ ತಿಳಿದುಕೊಂಡೆ ಬಂದವು. ಈ ಯಾತ್ರೆಯಲ್ಲಿ ನಾನು ತುಂಬ ತಿಳಿದುಕೊಂಡೆ, ತುಂಬ ಕಲಿತೆ. ಆನಂತರ ನಾವು ಗುರು ಸಾಹೇಬ್ ಬಾಂಗ್ಲಾ ಸಾಹೇಬ್ ಗುರುದ್ವಾರಕ್ಕೆ ಹೋದೆವು. ಅಲ್ಲಿಂದ ದರ್ಗಾಶ್ರೀಗೆ ಹೋದೆವು. ಅದರಿಂದ ಮುಖ್ಯವಾಗಿ ತುಂಗನಾಥ ಪಾದಯಾತ್ರೆ ಮಾಡಿದೆವು. ಅದು ನಮ್ಮ ಭಾರತ ದೇಶದ ಹೈಯೆಸ್ಟ್ ಎತ್ತರದಲ್ಲಿರುವ ಶಿವ ದೇವಸ್ಥಾನ, ಅದರ ದರ್ಶನ ಮಾಡಿಕೊಂಡು ಬಂದೆ. ಅದರ ನಂತರ ಉಜ್ಜಯಿನಿ ಬಂದೆವು. ಉಜ್ಜಯಿನಿ ಜ್ಯೋತಿರ್ಲಿಂಗ ನೋಡುವಂಥ ಭಾಗ್ಯವನ್ನು ನಮಿಸಿದ್ದೆವು. ಇಷ್ಟಕ್ಕೆಲ್ಲ ಕಾರಣ ಶಮ್ಮಿ ಮತ್ತು ರೋಹನಿಂದ. ನಾನು ಕನಸನ್ನು ನೆನೆಸಲ್ಲ, ನನ್ನಿಂದ ಇದೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದ್ದೀವಿ. ಅವರ ಮಾರ್ಗದರ್ಶನದಿಂದ ನಾವು ಅದನ್ನು ನೋಡ್ಕೊಂಡು ಬಂದೆವು. ಈ 11 ಜನರಲ್ಲಿ ನಮ್ಮ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ, ಒಳ್ಳೆಯ ಅನ್ಯೋನ್ಯತೆ ಆಗಿದ್ದು, ಒಳ್ಳೆ ಗೈಡ್ನೆಸ್ ಸಿಕ್ಕಿದ್ದು, ಅಕಮಡೇಷನ್ ಆಗಲಿ ಫುಡ್ ಆಗಲಿ ಯಾವುದಕ್ಕೂ ತೊಂದರೆ ಇಲ್ಲ. ಹೆಲ್ತ್ ಪ್ರಾಬ್ಲಮ್ ಆಗಲಿ ಯಾವುದೂ ತೊಂದರೆ ನಾನಂತೂ ನೆನೆಸಲೇ ಇಲ್ಲ. ಟೋಟಲ್ 6500 ಕಿಲೋಮೀಟರ್ ಜರ್ನಿ ಅಲ್ಲಿ ನಮಗೆ ಯಾವುದೇ ತೊಂದರೆ ಆಗದು ತೊಂದರೆ ಇಲ್ಲದ ಮುಗಿತ ನಾವು ಕನ್ಸರ್ನ್ ಇರ್ತದೆ. ಅದು -3°C ತಾಪಮಾನ ಶೀತ ತಾಪಮಾನದಲ್ಲಿ ನಾವು ಜೀವನ ಕಳೆದುಕೊಂಡಿದ್ದೇವೆ. ಟೆಂಟ್ ಆಗಲಿ ಅದು ಅವಳಿ ಅಂತ ಹೇಳುವ ಏರಿಯಾದಲ್ಲಿ ತುಂಬ ಕೋಲ್ಡ್ ಇರೋ ಪ್ಲೇಸು, ಒಳ್ಳೆ ರೀತಿ ನಾವು ಎಂಜಾಯ್ ಮಾಡಿದೆವು. ಅದು ಆನಂತರ ನಾನು ಈ ಟೈಮಲ್ಲಿ ಶಬರಿಮಲೆ ಅಯ್ಯಪ್ಪನ ಭಕ್ತಿ ಹಾಕಿದ ಕಾರಣ ನನ್ನಲ್ಲಿ ಒಂದು ಭಕ್ತಿ ಭಾವನೆ ಇತ್ತು. ಆ ಭಕ್ತಿ ಭಾವನೆಯಿಂದಾಗಿ ನಾನು ಮತ್ತಷ್ಟು ನನಗೆ ಚೈತನ್ಯ ಮೂಡಿದೆ. ನನಗೆ ದೊಡ್ಡ ಸೌಭಾಗ್ಯ ಒಂದು ಸಿಕ್ಕಿದೆಂದರೆ 5 ಪಂಚ ಕೇದಾರನಾಥಗಳು ಬಂದು ನೆಲೆಸಿದ ಜಾಗ ಉಕ್ಕಿಮಠದಲ್ಲಿ. ಅಲ್ಲಿ 5 ಕೇದಾರಗಳನ್ನು ನಾವು ನೋಡಿದೆವು. ಕೇದಾರನಾಥ್, ಬದ್ರಿನಾಥ್, ಕಲ್ಪನೇಶ್ವರ ಮತ್ತು 3 ರುದ್ರ ಪ್ರಯಾಗ ಅಂತೇಳಿ 5 ಉಂಟು ಅಲ್ಲಿ. ಅದನ್ನು ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿತ್ತು. ಆನಂತರ ಜ್ಯೋತಿರ್ಲಿಂಗವನ್ನು ನೋಡಿದೆವು. ಎಲ್ಲರ ತ್ರಿಕೇಶ್ವರ ಜ್ಯೋತಿರ್ಲಿಂಗ ಅಂತೇಳಿ ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿತ್ತು. ಯಾಕೆಂದರೆ ನಾನು ಫ್ಯಾಮಿಲಿ ಸಮೇತ ಆಗಿ ಬೇರೆ ಯಾವುದೇ ಇದರ ಮುಖಾಂತರ ಅದು ಯಾರೊಟ್ಟಿಗೂ ಹೋದರೂ ಇಂಥ ನೋಡುವಂಥ ಸೌಭಾಗ್ಯ ಸಿಗಲಿಕ್ಕಿಲ್ಲ. ಇದು ನನ್ನ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿ ನೆನೆಸ್ಕೊಳ್ತೇನೆ.